ಗ್ಯಾಸ್ ಕಟರ್ ಬಳಸಿ ಜ್ಯುವೆಲರಿ ಶಾಪ್ನ ಶಟರ್ಸ್ ಮುರಿದು ಲಕ್ಷಾಂತರ ಮೌಲ್ಯದ ಚಿನ್ನ ಬೆಳ್ಳಿ ಆಭರಣಗಳನ್ನು ಕಳ್ಳತನ ಮಾಡಿರುವಂತಹ ಘಟನೆ ಹುಬ್ಬಳ್ಳಿಯ ಕೇಶವಾಪುರದ ರಮೇಶ ಭವನದ ಬಳಿ ಇರುವ ಭುವನೇಶ್ವರಿ ಜ್ಯುವೆಲರಿ ವರ್ಸ್ನಲ್ಲಿ ನಡೆದಿದೆ. ಮಂಗಳವಾರ ನಸುಕಿನ ಜಾವ 2 ಗಂಟೆ ಆಸುಪಾಸುಗೆ ಈ ಘಟನೆ ನಡೆದಿದ್ದು, ಬೆಳಗ್ಗೆ ಸ್ಥಳೀಯರು ಅಂಗಡಿಯ ಬಾಗಿಲು ಒಡೆದಿರುವುದನ್ನು ಗಮನಿಸಿ ಜ್ಯುವೆಲರಿ ಶಾಪ್ನ ಮಾಲೀಕರಾದ ಜಗದೀಶ ದೈವಜ್ಞ ಅವರಿಗೆ ತಿಳಿಸಿದ್ದಾರೆ. ಇನ್ನು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಗ್ಯಾಸ್ ಕಟರ್ನಿಂದ ಚಾವಿ ತುಂಡು ಮಾಡಿದ ಕದೀಮರು ನಂತರ ಗ್ಲಾಸ್ ಒಡೆದು ಒಳನುಗ್ಗಿ 800 ಗ್ರಾಂ ಚಿನ್ನ 50 ಕೆಜಿಯಷ್ಟು ಬೆಳ್ಳಿ ಕಳ್ಳತನ ಮಾಡಿದ್ದಾರೆಂದು ಹೇಳಲಾಗ್ತಿದೆ. ಮೊದಲು ಸಿಸಿ ಕ್ಯಾಮರಾಕ್ಕೆ ಸ್ಪ್ರೇ ಮಾಡಿದ ನಂತರ ಕಳ್ಳತನ ಮಾಡಿದ್ದಾರೆ. ಇಬ್ಬರು ವ್ಯಕ್ತಿಗಳಿಂದ ಈ ಕೃತ್ಯ ನಡೆದಿರಬಹುದು ಎಂದು ಶಂಕೆ ವ್ಯಕ್ತವಾಗಿದೆ. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆ ಕೈಗೊಂಡಿದ್ದಾರೆ. ಇನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಕೂಡ ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ಕೈಗೊಂಡಿದ್ದಾರೆ. ಅಲ್ಲದೆ ಕದೀಮರ ಬಂಧನಕ್ಕೆ ವಿಶೇಷ ತಂಡ ರಚಿಸಿದ್ದಾಗಿಯೂ ತಿಳಿಸಿದ್ದಾರೆ. ಇನ್ನು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿರುವುದು ಜ್ಯುವೆಲರಿ ಶಾಪ್ ಮಾಲೀಕರಿಗೆ ಆಘಾತ ನೀಡಿದ್ದು, ಸದ್ಯ ಪೊಲೀಸರ ಧೈರ್ಯದ ಮಾತುಗಳಿಂದ ಕೊಂಚ ನಿರಾಳರಾಗಿದ್ದಾರೆಂದು ತಿಳಿಸಿದ್ದಾರೆ. ಕದೀಮರ ಬಂಧನಕ್ಕೆ ಈಗಾಗಲೇ ಪೊಲೀಸರು ಕಾರ್ಯಾಚರಣೆ ಪ್ರಾರಂಭಿಸಿದ್ದು ಪೊಲೀಸರ ಮೇಲೆ ನಂಬಿಕೆ ಇದೆ ಎಂದು ತಿಳಿಸಿದ್ದಾರೆ. ನಿನ್ನೆ ನೈಟ್ 10 ಗಂಟೆ ಮಟ್ಟ ನಾವು ಶಾಪ್ನಾಗಿದ್ವಿ. ಬೆಳಗ್ಗೆ ನನಗೂ ವಿಷಯ ಪೊಲೀಸರಿಂದ ಹೇಳಿದ್ರು ಹಿಂಗೆ ಆಗಿತ್ತು ಅಂತೇಳಿ. ರಾತ್ರಿ 3:20 ಕಳ್ಳರು ಬಂದಾರೆ. ಅದಾಗೆಲ್ಲ ಸ್ವಲ್ಪ ಗೋಲ್ಡ್ ಸಿಲ್ವರ್ ಎಲ್ಲ ಅದಕ್ಕೆಲ್ಲ ಎಲ್ಲ ಡಬರಿ ಮಾಡ್ಯಾರ. ಅದೇ ಈಗ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬಿಟ್ಟು ಎಲ್ಲ ನನಗೆ ಕನ್ಫ್ಯೂಸ್ ಆಗಿಬಿಡೋದು. ಎಲ್ಲ ಸ್ವಲ್ಪ ಕ್ಯಾಶ್ ಎಲ್ಲ ತೊಗೊಂಡಿದ್ದಾರೆ. ಸಿಲ್ವರ್ ಗೋಲ್ಡ್ ಡಿಸ್ಪ್ಲೇ ಇಟ್ಟಿದ್ದೆಲ್ಲ ಇದು ಮಾಡ್ಯಾರ. ಕ್ಯಾಮ್ರಾನೂ ಹೊರಗೆಲ್ಲ ಇದು ಮಾಡಿಬಿಟ್ರು. ಅವರು ಮೇನ್ ಡೋರ್ ಅಲ್ಲಿ ತ್ಯಾಗ ಬಂದಿಲ್ಲ ಅಂತ ಗ್ಲಾಸ್ ಗೀಸಲ್ಲಿ ಹೊಡೆದು ಏನೆಲ್ಲ ಮಾಡ್ಕೊಟ್ರು. ಬೆಳಿಗ್ಗೆ 3:30 ಕಳ್ಳತನ ಆಗಿದೆ ನಮಗೆ. ಬೆಳಗ್ಗೆ 8 ಗಂಟೆಗೆ ಎಲ್ಲ ಇನ್ಫಾರ್ಮೇಶನ್ ಬಂದಿದೆ ಈ ಥರ ಕಳ್ಳತನ ಆಗಿದೆ ಅಂತ. ಸೊ ಬಂದಾದ ನಂತರ ಇಲ್ಲೆಲ್ಲ ಬಂದರು. ಅಷ್ಟರೊಳಗೆ ಪೊಲೀಸರು ಬಂದಿದ್ದಾರೆ. ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಈಗ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ ಎಷ್ಟು ಹೋಗಿದೆ ಏನಾಗಿದೆ ಗೊತ್ತಿಲ್ಲ. ಇಲ್ಲಿನೂ ಶೆಲ್ಟರ್ ವೆಲ್ಡಿಂಗ್ ಎಲ್ಲ ಕಟ್ ಮಾಡಿದ್ದಾರೆ. ಶಟರ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಗ್ಲಾಸ್ ಎಲ್ಲ ಹೊಡೆದು ಎಲ್ಲ ಸ್ಲೈಡಿಂಗ್ ಡೋರ್ನೆಲ್ಲ ವೆಲ್ಡಿಂಗಿಂದ ಕಟ್ ಮಾಡಿದ್ದಾರೆ. ಹಾಂ, ಒಳಗಡೆ ಎಲ್ಲ ಸಿಸಿ ಕ್ಯಾಮ್ರಾ ಎಲ್ಲ ಸ್ಪ್ರೇ ಮಾಡಿದ್ದಾರೆ. ಒಳಗಡೆ ಸಿಸಿ ಕ್ಯಾಮ್ರಾ ವರ್ಕಿಂಗ್ ಇದೆ, ಅದ್ರಲ್ಲಿ ಗೊತ್ತಾಗ್ತಾ ಇದೆ ಒಂದು 3 ಜನ ಎಂಟ್ರಿ ಆಗಿದೆ. ಒಟ್ಟಿನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಕಳ್ಳ ಕಾಕರ ಉಪಟಳ ಹೆಚ್ಚಾಗಿದ್ದು, ಇಂತಹ ಕದೀಮರ ಹೆಡೆಮೊರೆ ಕಟ್ಟುವ ಕಾರ್ಯ ಪೊಲೀಸರು ಶೀಘ್ರದಲ್ಲಿಯೇ ಮಾಡಬೇಕಿದೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.